ತಂದೆಯವ್ರಿಗೆ ಮುಂಚೆ ತುಂಬಾ ಒಂದು ಭಯ ಇತ್ತು. ದುಡ್ಡಿರೋರು ಸಿನಿಮಾ ಬೇಕಾದರೂ ಮಾಡಬಹುದು, ರಾಜಕಾರಣಕ್ಕೆ ಬೇಕಾದರೂ ಹೋಗಬಹುದು ಅನ್ನೋ ಒಂದು ಈ ಒಂದು ಕಾಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೈಸನ್ನು ಕೊಡಲ್ಲ ಅಂತ ಹೇಳಿದರು. ಆದರೆ ಆಕ್ಟರ್ ಆಗ್ತೀನಿ ಅಂತ ಏನು ಅನ್ಕೊಂಡಿರಲಿಲ್ಲ, ಆ ಕನಸು ಕಾಣುವಂಥ ಅವಕಾಶನೂ ಇರಲಿಲ್ಲ ನಮ್ಮ ನಮ್ಮನೆ ವಾತಾವರಣಕ್ಕೆ. ಈಗ ನಮ್ಮನೇಲೆ ನನ್ನ ಮೇಲೆ ಯಾರು ದುಡ್ಡು ಹಾಕಲಿಲ್ಲ ಅಂದರೆ ಬೇರೆ ಯಾರೋ ಪ್ರೊಡ್ಯೂಸರ್ ಬಂದು ಏನಕ್ಕೆ ದುಡ್ಡು ಹಾಕ್ತಾರೆ? ಗತವೈಭವ ಕನ್ನಡ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಟ್ಟಿರುವಂತಹ ನಟ ಹಾಗೂ ಯುವ ನಾಯಕ ದುಷ್ಯಂತ್ ರವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಎಮ್ ಎಲ್ ಎ ಶ್ರೀನಿವಾಸ್ ಅವರ ಪುತ್ರ ಆಗಿರುವಂತಹ ದುಷ್ಯಂತ್ ರವರನ್ನ ಇವತ್ತು ನಾವು ಮಾತಾಡಿಸ್ತೀವಿ. ದುಷ್ಯಂತ್ ರವರೇ, ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರೆ ಗತವೈಭವದ ಮೂಲಕ ವೈಭವವಾಗಿ ಇವಾಗ ಟ್ರೈಲರ್ ರಿಲೀಸ್ ಆಗಿದೆ, ತುಂಬಾ ಖುಷಿ. ತುಮಕೂರು ಜನತೆ ಪರವಾಗಿ ಅಭಿನಂದನೆ, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು, ಧನ್ಯವಾದಗಳು. ಮೊದಲೇದಾಗಿ ಕೇಳಲೇಬೇಕಾದಂತ ಪ್ರಶ್ನೆ, ಸಿನಿಮಾ ಇಂಡಸ್ಟ್ರಿಗೆ ಬರುವಂತ ಕನಸು ಯಾಕೆ ಬಂತು ಅಂತ? ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಮ್ಯಾಜಿಕ್ ತರ ಕಾಣ್ತಾ ಇತ್ತು. ನಾನು ಸುಮಾರು ಕಡೆ ಹೇಳಿದ್ದೀನಿ ಇದನ್ನು, ನಾನು ಅಣ್ಣವ್ರಿಗೆ ದೊಡ್ಡ ಅಭಿಮಾನಿ. ಅವರು ಸ್ಕ್ರೀನ್ ಮೇಲೆ ನಕ್ಕಿದ್ರೆ ನಾನು ನಗ್ತಾ ಇದ್ದೆ, ಅವ್ರ ಹತ್ರ ನಾನು ಹೇಳ್ತಾ ಇದ್ದೆ, ಅವ್ರ ಸ್ಕ್ರೀನ್ ಮೇಲೆ ಸತ್ತರೆ ನನಗೆ ಇಲ್ಲಿ ಕರಳು ಕಿತ್ತು ಬಂದಂಗೆ ಆಗ್ತಿತ್ತು. ಸೊ ಅದು ನನಗೆ ಚಿಕ್ಕ ವಯಸ್ಸಿಂದ ಅದೊಂಥರ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಯಾರಾದರೂ ಸ್ಕ್ರೀನ್ ಮೇಲೆ ಹಾಡು ಹೇಳಿ ಡ್ಯಾನ್ಸ್ ಮಾಡ್ತಿದ್ರೆ ಅವ್ರು ಲೈವಲ್ಲಿ ಮ್ಯೂಸಿಕ್ ನಡೀತಿದೆಯೇನೋ, ಅವರೇ ಹಾಡ್ತಿದ್ದಾರೇನೋ ಅಂತ ಅನ್ಕೊತಾ ಇದ್ದೆ ಚಿಕ್ಕವನಿದ್ದಾಗ. ಸೊ ನನಗೆ ಆಗಿಂದ ಒಂದು ಆಸೆ ಏನಿತ್ತು ಅಂತಂದರೆ ಈ ಫೀಲ್ಡಲ್ಲಿ ನಾನು ಹೇಗಾದರೂ ಅಸೋಸಿಯೇಟ್ ಆಗಿರಬೇಕು, ಅದು ಪ್ರೊಡ್ಯೂಸರ್ ಆಗೋ, ಡಿಸ್ಟ್ರಿಬ್ಯೂಟರ್ ಆಗೋ, ಸಿಂಗರ್ ಆಗೋ, ಯಾವುದಾದ್ರೂ ಟೆಕ್ನಿಷಿಯನ್ ಆಗೋ, ಯಾವುದಾದ್ರೂ ರೀತಿಯಲ್ಲಿ ಈ ಫೀಲ್ಡಲ್ಲಿ ಇರಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ಆ್ಯಕ್ಟರ್ ಆಗ್ತೀನಿ ಅಂತ ಏನು ಅಂದ್ಕೊಂಡಿರಲಿಲ್ಲ, ಆ ಕನಸು ಕಾಣುವಂಥ ಅವಕಾಶವೂ ಇರಲಿಲ್ಲ ನಮ್ಮ ನಮ್ಮನೆ ವಾತಾವರಣಕ್ಕೆ. ಬಟ್ ಕ್ರಮೇಣ ಹಂಗೆ ನಡ್ಕೊಂಬಂತು. ಒಂದು ಸಣ್ಣ ಕನಸು ಚಿಗುರೊಡೆದು ಚಿಗುರು, ಆ ಒಂದು ಕನಸು ಒಂಥರ ಹುಚ್ಚೆಪ್ಸಿ ಆ ಹುಚ್ಚು ಕ್ರಿಯೆತ್ತ ದುಡಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದೆ. ದುಡ್ಡಿರೋರು ಸಿನಿಮಾ ಬೇಕಾದರೂ ಮಾಡ್ಬೋದು, ರಾಜಕಾರಣಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ಈ ಒಂದು ಕಾಲದಲ್ಲಿ ತಂದೆ ಎಷ್ಟೋ ಇದಾಗಿದ್ರು ಕೂಡ, ದುಡ್ಡಿದ್ರು ಕೂಡ ತನ್ನ ಸಿನಿಮಾಗೆ ಪ್ರೊಡ್ಯೂಸರ್ನ ತಾವೇ ಹುಡಿಕೊಂಡು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಮಾದರಿ ಕೆಲಸಕ್ಕೆ ಯಾಕೆ ಕೈ ಹಾಕಿದ್ರಿ? ನಮ್ಮ ಮಾದರಿ ಕೆಲಸ ಅಂದರೆ ತಂದೆಯವ್ರಿಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲು ಅವರು ನನಗೆ ಕ್ಲಿಯರಾಗಿ 2018ರಲ್ಲೇ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೈಸನ್ನು ಕೊಡಲ್ಲ ಅಂತ ಹೇಳಿದ್ರು. ಸೊ ನನಗಲ್ಲಿ ಕ್ಲಾರಿಟಿ ಸಿಕ್ತು, ಓಕೆ ಇಲ್ಲಿಂದ ಹೆಲ್ಪ್ ಬರಲ್ಲ, ನನ್ನ ದಾರಿ ನಾನೇ ನೋಡ್ಕೋಬೇಕು, ನನ್ನ ಕನಸಿದು ನನ್ನ ಹುಚ್ಚಿದು ನಾನೇ ಇದನ್ನು ಈಡೇರಿಸ್ಕೋಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿಕೊಂಡೆ. ಸೊ ಈಗ ನಮ್ಮನೇಲೆ ನನ್ನ ಮೇಲೆ ಯಾರು ದುಡ್ಡು ಹಾಕಲಿಲ್ಲ ಅಂದರೆ ಬೇರೆ ಯಾರೋ ಪ್ರೊಡ್ಯೂಸರ್ ಬಂದು ಏನಕ್ಕೆ ದುಡ್ಡು ಹಾಕ್ತಾರೆ? ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನಲ್ಲಿ ಒಂದಿಷ್ಟು ಏನೋ ಒಂದು ಟ್ಯಾಲೆಂಟ್ ಇದ್ದರೆ ಅವಾಗ ಯಾರಾದರೂ 4 ಜನ ಗುರುತಿಸಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತು. ಸೊ ಅವಾಗ ಡ್ಯಾನ್ಸು, ಫೈಟು, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ಆ್ಯಕ್ಟಿಂಗ್ ಕ್ಲಾಸಸ್ಸು, ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವೀಸು, ಮ್ಯೂಸಿಕ್ ವಿಡಿಯೋ, ಅವು ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಅದಂಗೆ ನನ್ನ ಕ್ರಾಫ್ಟು ಬೆಟರ್ ಆಗ್ತಾ ಹೋಯಿತು, ಒಂದಷ್ಟು ಜನ ಗುರುತಿಸಿದ್ರು, ಒಂದಷ್ಟು ಜನ ಇನ್ವೆಸ್ಟ್ಮೆಂಟ್ಗಳೆಲ್ಲ ನಾವು ರೈಸ್ ಮಾಡಿದ್ವಿ, ಹಂಗೆ ನಡೀತಾ ಇದೆ. ಸಿಂಪಲ್ ಸುನಿ ನಿರ್ದೇಶನ ಅಂದರೆ ಭಾಳಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ, ಆ ನಿರೀಕ್ಷೆಗೆ ತಕ್ಕಂತೆ ಆ ಕತೆಗೆ ತಕ್ಕಂತೆ ನಿಮ್ಮ ಅಭಿನಯನೂ ಕೂಡ ಸಿನಿಮಾದಲ್ಲಿ ಅದೇ ರೀತಿ ಇದೆ ಅಂತ ನಾವು ಭಾವಿಸ್ತೀವಿ. ಹೇಗಿತ್ತು ಸಿಂಪಲ್ ಸುನಿ ಜೊತೆ ಒಂದು? ಅಂದರೆ ಅವರು ಹೆಸರಿಗೆ ತಕ್ಕಂಗೆ ಸಿಂಪಲ್ ಸುನ್ಯ, ಅವರು ತುಂಬ ಸಿಂಪಲ್ಲು, ಯಾರಿಗೆ ಬೇಕಾದ್ರೂ ಈಸಿಯಾಗಿ ಕೈಗೆ ಸಿಗ್ತಾರೆ, ತುಂಬ ಈಸಿಲಿ ಆಕ್ಸೆಸಬಲ್ ಪರ್ಸನ್ನು. ನಿಮಗೆ ಅಲ್ಲಿ ಇದತ್ರ ಕಮಲಮ್ಮನ ಗುಂಡಿಗೆ ಹೋದರೆ ರಾಜಾಜಿನಗರಲ್ಲಿ ಅಲ್ಲೇ ಕ್ರಿಕೆಟ್ ಆಡ್ತಿರ್ತಾರೆ, ಅಲ್ಲೇ ಬೀದಿಯಲ್ಲಿ ಎಲ್ಲೋ ನಿಂತ್ಕೊಂಡು ಪಾನಿಪುರಿ ತಿಂತಿರ್ತಾರೆ. ತುಂಬ ಒಂಥರ ತುಂಬ ಸರಳ ವ್ಯಕ್ತಿತ್ವ ಅವ್ರದ್ದು. ಅವ್ರನ್ನ ನೋಡಿ ನಾವು ಕಲಿಯುವಂಥದ್ದು ತುಂಬ ಇದೆ ಆ್ಯಕ್ಚುಲಿ. ಆಮೇಲೆ ಅವ್ರಿಗೆ ದೈವದತ್ವವಾಗಿ ಬಂದಿರೋದೇನೆಂದರೆ ಅವ್ರು ಇನ್ಸ್ಟೆಂಟ್ಲಿ ಅವ್ರಿಗೆ ಒಂದು ಕಾಮಿಕ್ ಟೈಮಿಂಗು, ಒಂದು ಪಂಚ್ಗಳು, ಆಮೇಲೆ ಅವ್ರ ಕ್ರಿಯೇಟಿವಿಟಿ ಅನ್ನೋಂಥದ್ದು ಅವ್ರಿಗೆ ತುಂಬ ದೈವದತ್ವವಾಗಿ ಬಂದಿದೆ. ಅವರೇನೋ ತುಂಬ ಯೋಚನೆ ಮಾಡಿ ಬರೆಯೋ ಥರ ಏನು ಅವಶ್ಯಕತೆ ಇಲ್ಲ ಅವ್ರಿಗೆ. ನಾನು ನೋಡ್ದಂಗೆ ಅವ್ರು ಮಾತಾಡ್ತಾ ಮಾತಾಡ್ತಾನೆ ಹಂಗಂಗೆ ಒಂದೊಂದು ಸ್ಕ್ರಿಪ್ಟು, ಹಂಗಂಗೆ ಒಂದೊಂದು ಥಾಟ್ಸು, ಈ ಥರ ವ್ಯಕ್ತಿ ಅವರು. ಡೆಫಿನೆಟ್ಲಿ ನನಗಂತೂ ಸಿನಿಮಾ ಅಂತ ಬಂದಾಗ ಅವರೇ ನನ್ನ ಗುರು. ಈಗ ಸದ್ಯಕ್ಕೆ ಈಗ ಚಿತ್ರದಲ್ಲಿ ನಾವು ರೊಮ್ಯಾಂಟಿಕ್ ನೋಡ್ಬೋದಾ ಅಥವಾ ಫೈಟ್ ನೋಡ್ಬೋದಾ, ಮಾಸ್ ನೋಡ್ಬೋದಾ, ಯಾವ್ದು ಸಿಗುತ್ತೆ ಗತವೈಭವ ಚಿತ್ರದಲ್ಲಿ? ಹೆಚ್ಚು ಕಮ್ಮಿ ನೀವು ಹೇಳಿದೆಲ್ಲ ನೋಡ್ಬಿಡ್ತೀರಾ ಇದೇ ಸಿನಿಮಾದಲ್ಲಿ. ಚಿತ್ರೀಕರಣ ಅಂದರೆ ಈಗ ನಾವು ಮೇಗೆ ಆ್ಯಕ್ಚುಯಲ್ ಮೂವಿ ಶೂಟಿಂಗ್ ಮೇಗೆ ಹೋಗ್ತೀವಿ. ಯಾಕೆಂದರೆ ಅದೇ ನಮ್ಮ ಸಿಂಪಲ್ ಸುನಿ ಡೈರೆಕ್ಟರ್ದೇ ಇನ್ನೊಂದು ಅವತಾರ ಪುರುಷ ಅನ್ನೋ ಒಂದು ಸಿನಿಮಾ ಇದೆ, ಶರಣ್ ಸರ್, ಆಶಿಕಾ ಅವರು ಆ್ಯಕ್ಟ್ ಮಾಡಿರೋದು. ಅದು ಮೇ 6 ರಿಲೀಸ್ ಇದೆ ಪುಷ್ಕರ್ ಅವರ ಪ್ರೊಡಕ್ಷನ್ಸಲ್ಲಿ. ಸೊ ಅದು ರಿಲೀಸ್ ಆದಮೇಲೆ ನಾವು ಶೂಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಗತವೈಭವ ಚಿತ್ರದಲ್ಲಿ ಹೀರೋಯಿನ್ ಇಲ್ವಾ?
ಹಾಂ ಇದಾರೆ 100% ಇರಲೇಬೇಕಲ್ಲ ಅದನ್ನು ಒಂದು ಅದು ಒಂದು ವಿಶೇಷವಾಗಿ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ದೀವಿ ದೊಡ್ಡ ಹೀರೋಯಿನ್ ಇದ್ದಾರೆ ಟೀಸರ್ ಲಾಂಚಲ್ಲೂ ಹೇಳಿದ್ರು ಗತವೈಭವದಲ್ಲಿ ನಿಮ್ಮ ತಂದೆ ನನಗೆ ಕಂಪ್ಲೀಟಾಗಿ ಇಷ್ಟ ಇಲ್ಲ ನಾವೇನೋ ಮಾಡಬೇಕು ನನ್ನ ಮಗನ ಅಂದ್ಕೊಂಡಿದ್ದು ಆದರೆ ಈ ಥರ ಹೋಗ್ತಾನೆ ಈ ದಾರಿ ಹಿಡಿತಾನೆ ಅಂದ್ಕೊಂಡಿರಲಿಲ್ಲ ಅಂತ ಒಂದು ಬೇಸರದ ಏನೋ ಖುಷಿನೂ ಇರುತ್ತೆ ತಂದೆ ಆದಂಥವ್ರಿಗೆ ಇಂಥ ಸ್ಟೇಜಲ್ಲಿ ನೋಡ್ತೀನಿ ಅನ್ನೋದು ಹೇಗಿದೆ ಈಗಿನ ವಾತಾವರಣ ಹೇಗಿದೆ ಈಗೇನು ಹೇಳ್ತಾರೆ ಗತವೈಭವ ಟೀಸರ್ ಆದಮೇಲೆ ಅಂದರೆ ಅವರಿಗೆ ನಾನು ಒಂದು ಮಂತ್ ಬ್ಯಾಕೇನೆ ಏನೋ ಪ್ಲ್ಯಾನ್ ಮಾಡಿ ತೋರಿಸಿದ್ದೆ ಟೀಸರು ಸೊ ಅವಾಗಿಂದ ಅವ್ರಿಗೊಂದು ನಿರೀಕ್ಷೆ ಇತ್ತು ಅಂದರೆ ಮುಂಚೆ ಎಲ್ಲ ಸಿನಿಮಾ ಅಂತಿದ್ದಂಗೆ ಯಾರನ್ನು ಹೋಗಪ್ಪ ಮಾಡು ಅಂತ ಅನ್ನಲ್ಲ ತುಂಬ ಕಡಿಮೆ ಆ್ಯಕ್ಚುಲಿ ಪ್ರೋತ್ಸಾಹ ಮಾಡೋರು ಅಲ್ಲಿ ಹೋಗಿ ಉದ್ದಾರ ಆಗಿರೋರ್ಕಿನ್ನ ಹಾಳಾಗಿರೋರೇ ಜಾಸ್ತಿ ಅಂತ ಎಲ್ಲರೂ ಹೆದರ್ತಾರೆ ಯಾವುದೇ ತಂದೆ ತಾಯಿಯಾದ್ರೂ ಅದು ನಮ್ಮದೊಂದು ಸ್ವಲ್ಪ ಈಗ ಏನಂದರೆ ನಮ್ಮ ಮನೆಯಲ್ಲಿ ಒಂಥರ ಇವತ್ತಿಗೊಂದು ಹಳ್ಳಿ ವಾತಾವರಣ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಫ್ಯಾಮಿಲಿ ಒಂದು ಲೆವೆಲ್ಗೆ ಆರ್ಥೊಡಾಕ್ಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಸ್ವಲ್ಪ ತಗ್ಗಿ ಬಗ್ಗಿ ಹೋಗಬೇಕು ಮಾನ ಮರ್ಯಾದೆಗೆ ಗಂಜಬೇಕು ಎಲೆ ಮರೆ ಕಾಯ್ತಾರೆ ನಾವಾಯಿತು ನಮ್ಮ ಕೆಲಸ ಆಯಿತು ಅನ್ನೋ ಥರ ಇದ್ದರೆ ಸಾಕು ಅನ್ನೋ ಥರ ನಮ್ಮ ಮನೆಯಲ್ಲಿ ಮನಸ್ಥಿತಿಗಳು ಆದರೆ ಸಿನಿಮಾ ಅದಕ್ಕೆ ತದ್ವಿರುದ್ಧವಾಗಿರುವಂಥ ಕ್ಷೇತ್ರ ಅಲ್ಲಿ ಶೋ ಬಿಸ್ನೆಸ್ ಎಲ್ಲವನ್ನು ವೈಭವೀಕರಿಸಿ ಹೇಳೋವಂಥದ್ದು ಸೊ ಅದು ಸೂಟ್ ಆಗುತ್ತೆ ಅಂತ ನನಗೂ ಏನು ಅಂದ್ಕೊಂಡಿರಲಿಲ್ಲ ಸೂಟ್ ಆಗಿಲ್ಲ ಆ್ಯಕ್ಚುಲಿ ಫ್ಯಾಮಿಲಿಲಿ ಕೂಡ ಬಟ್ ಏನಂತಂದರೆ ತಂದೆಯವ್ರಿಗೆ ಮುಂಚೆ ತುಂಬ ಒಂದು ಭಯ ಇತ್ತು ಹೋಗ್ತಾ ಹೋಗ್ತಾ ಯಾವಾಗ ಸಿಂಪಲ್ ಸುನಿಯವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅವಾಗ ಎಲ್ಲರೂ ಹೇಳೋಕ್ಕೆ ಶುರು ಮಾಡೋರು ಇಲ್ಲ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಟೀಮಲ್ಲಿದ್ದಾನೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಹುಡುಗನಿಗೆ ಅಂತ ಅದಾದಮೇಲೆ ಮತ್ತೆ ಟೀಸರ್ ನೋಡಿದ್ಮೇಲೆ ಈಗ ಅವರು ಒಂದು ಸ್ವಲ್ಪ ಪರವಾಗಿಲ್ಲ ಏನೋ ಮಾಡ್ತಾನೆ ಅಂತ ಒಂದು ಧೈರ್ಯ ಬಂದಿದೆ ಫೋನ್ ಮಾಡಿ ವಿಶ್ ಮಾಡಿದ್ರು ಬರ್ಡೇ ದಿನ ತುಂಬ ಖುಷಿಯಾಯಿತು ಕೊನೆಯದಾಗಿ ಚಿತ್ರ ಗತವೈಭವ ಚಿತ್ರ ರಿಲೀಸ್ ಆಗುತ್ತೆ ಅಭಿಮಾನಿಗಳೆಲ್ಲ ನಿರೀಕ್ಷೆ ಕಾಯ್ತಾ ಇದ್ದಾರೆ ತುಮಕೂರು ಜನತೆಗೆ ಅಂದರೆ ಈ ಒಂದು ನಿಟ್ಟಿನಲ್ಲಿ ತುಮಕೂರು ಜನತೆಯು ಕೂಡ ಅದೇ ರೀತಿ ಕಾಯ್ತಾ ಇದೆ ಏನು ಹೇಳೋಕೆ ಇಷ್ಟಪಡ್ತೀವಿ ತುಮಕೂರು ಅಭಿಮಾನಿಗಳಿಗೆ ನೋಡಿ ತುಮಕೂರು ಅವ್ರಿಗೆ ಹೇಳಬೇಕು ಅಂತಂದರೆ ಹೀರೋ ತುಮಕೂರು ಅವರು ಪ್ರೊಡ್ಯೂಸರ್ ತುಮಕೂರು ಅವರು ಡೈರೆಕ್ಟ್ರು ಇಲ್ಲೇ ತುಮಕೂರು ಪಕ್ಕ ದಾಬಸ್ಪೇಟೆಯವರು ಹೆಚ್ಚು ಕಮ್ಮಿ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಗುಬ್ಬಿ ತಾಲೂಕಿನವರು ಬಿ ಜೆ ಭರತ್ ಅವರು ನಮ್ಮ ಹೆಚ್ಚು ಕಮ್ಮಿ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ಸುಮಾರು ಜನ ತುಮಕೂರು ತುಮಕೂರಿಗೆ ಸಂಬಂಧಪಟ್ಟಿರುವಂಥವ್ರೆ ಈ ಒಂದು ಪ್ರದೇಶದಿಂದನೇ ಹೆಚ್ಚಿನ ಜನ ಇದ್ದಾರೆ ಅದೆಂದರೆ ನಾವು ಕೂಡ ವೈಯಕ್ತಿಕವಾಗಿ ತುಮಕೂರು ಅವರು ಅಂತಂದಾಗ ನಮಗೊಂದು ಅಭಿಮಾನ ನಾವು ಇಲ್ಲೇ ಹುಟ್ಟು ಬೆಳೆದವು ಎಲ್ಲ ಈ ಜಿಲ್ಲೆ ಎಲ್ಲ ಕೊಟ್ಟಿದೆ ನಮಗೆ ಒಂದು ಐಡೆಂಟಿಟಿ ಕೊಟ್ಟಿದೆ ಎಷ್ಟೊಂದು ಜನ ಪ್ರೀತಿ ಅಭಿಮಾನ ತೋರಿಸ್ತಾರೆ ನಮ್ಮನ್ನು ಗುರುತಿಸ್ತಾರೆ ನಮ್ಮ ಕುಟುಂಬ ಇಲ್ಲಿದೆ ಸೊ ಹಾಗಾಗಿ ಒಂದು ಎಮೋಷ್ನಲ್ ಕನೆಕ್ಷನ್ ತುಮಕೂರು ಜೊತೆ ಇದ್ದೇ ಇದೆ ಹಾಗಾಗಿ ನಮಗೆ ಎಲ್ಲೆಲ್ಲಿ ತುಮಕೂರವ್ರನ್ನ ಯಾವ್ಯಾವ ವಿಭಾಗಗಳಲ್ಲಿ ನಮ್ಮ ಸಿನಿಮಾದಲ್ಲಿ ಉಪಯೋಗಿಸ್ಕೋಬೋದು ಅಲ್ಲೆಲ್ಲ ಕೂಡ ಎಲ್ರಿಗೂ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದೀವಿ ಉಪಯೋಗಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಿನಿಮಾ ಮಾಡ್ತಿದ್ದಾರೆ ಸೊ ಹೆಚ್ಚಿನದಾಗಿ ತುಮಕೂರಿನ ಜನನೇ ಇದಕ್ಕೆ ಹೆಚ್ಚಿನದಾಗಿ ಆಶೀರ್ವಾದನೂ ಮಾಡಬೇಕು ಅಂತ ನಾನು ಆಶಿಸ್ತೀನಿ ಇದು ದುಷ್ಯಂತ್ರವರ ಮಾತಾಗಿತ್ತು ಗತವೈಭವದ ಮೂಲಕ ಒಂದು ಸಾಧನೆಯನ್ನು ಮೈಲಿಗಲ್ಲನ್ನು ಹಾಕೊಳ್ಳಿಕೊಳ್ಳುತ್ತಿರುವಂತಹ ದುಷ್ಯಂತ್ರವರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು